ರಾಜೇಗೌಡ ಮಂಗಳಮ್ಮ. ಸರ್, ನಿನ್ನೆ ಸಂಜೆ 4:30 ನನ್ನ ತಂಗಿ ಫೋನ್ ಮಾಡಿದ್ದು, ನಮ್ಮ ಮನೆ ಬಿರಿಯಾನಿ ಊಟ ಮಾಡಿದ್ದು, ಊಟ ಮಾಡೋಕೆ ಬರ್ತೀನಿ ಎಂದು 4:30 ಅವಳನ್ನ ಕರ್ಕೊ ಹೋದೆ. ಅವ್ರ ಗಂಡನೂ ಅಲ್ಲೇ ಇದ್ದ, ಮನೆಯವ್ರ ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಅವತ್ತು ಅವರಿಬ್ಬರು ಮಾತ್ರ ಇದ್ರು ಮನೆಯೊಳಗೆ. ಸರಿ ಆಯ್ತು ಅಂತ ಕರ್ಕೊ ಹೋದೆ ನಾನು ಅಲ್ಲಿ. ಅಲ್ಲಿಂದ ಪಾಪನ ಅವಳನ್ನ ಇಬ್ಬರನ್ನೂ ಕರ್ಕೊಬಂದೆ. ಕರ್ಕೊಬಂದು ಊಟ ಮಾಡಿಸಿ ಎಲ್ಲ ಆದಮೇಲೆ ನನ್ನ ತಂಗಿ ಹೇಳೋದು, ನೀ ಅಣ್ಣ ಪಾಪನ ಇಲ್ಲೇ ಇಟ್ಕೋ, ನನ್ನ ಮಾತ್ರ ಬಿಟ್ಬಿಟ್ಟು ಬಾ, ಪಾಪನ 6 ಗಂಟೆ ಮೇಲೆ ಕರ್ಕೊಬಂದು. ಸರಿ ಆಯ್ತು ನಾನು ಅಂದ್ಬಿಟ್ಟು, ನನಗೆ ಇನ್ನೊಬ್ಬ ತಂಬ ಇದೆ ಚಿಕ್ಕಪ್ಪನ ಮಗ, ಅವ್ನ ಜೊತೆ ಬೈಕ್ ಅದು ಕಳಿಸ್ದೆ, ಹೋಗಿ ನೀನು ನಾನು 6 ಗಂಟೆ ಪಾಪ ಕರ್ಕೊಬಂದು ಅಂತ 5:30 ಕಳಿಸ್ದೆ. ಸರಿ ಅಂದ್ಬಿಟ್ಟು ನಾನು 6 ಗಂಟೆಗೆ ಪಾಪ ಕರ್ಕೊಂಡು ನನ್ನ ತಂಗಿ ಇನ್ನೊಬ್ಳು ಕರ್ಕೊಂಡು ಚಿಕ್ಕಮ್ಮನ ಮಗಳು ಕರ್ಕೊಂಡು ಪಾಪ ಎತ್ಕೋ ಹೋದು. ನೋಡಿ ನಾ ಕೊಟ್ಬಿಟ್ಟು ಬರೋಣ ಪಾಪನ ಅಂತವ. ಅಲ್ಲೋಗಿ ಕದ ತೋರಿಸಿ ಕದ ತಗಿಟ್ರು, ಏನೂ ಇಲ್ಲ, ಅವ್ನು ಹೊರಗಡೆ ಕೂತವನೆ ಮೊಬೈಲ್, ಅವ್ಳು ನನ್ನ ತಂಗಿ ಮೊಬೈಲ್ ಅವ್ನ ತಬೇ ಐತೆ, ಟೇಬಲ್ ಮೇಲೆ ಇಟ್ಕೊಂಡು ಕೂತವನೆ. ಕದ ತೊಟ್ರು ಇಲ್ಲ, ಮೇಲ್ಗಡೆ ಕದ ತೊಟ್ರು, ಎಲ್ಲಿ ಕದ ತೊಟ್ರು ಇಲ್ಲ. ನಾನೇನು ಮಾಡ್ದವನು, ಅಲ್ಲಿ ಅವ್ರ ಮನೆ ಮೇಲೆ ಪಕ್ಕದ ಶೀಟ್ ಹಾಕೋರೆ, ಒಂದು 15 ಇಟ್ಟಿಗೆ ಶೀಟ್ ಹಾಕೋರೆ, ಅಲ್ಲಿಗೆ ಏಣಿ ಹಾಕ್ಬಿಟ್ಟು ನಾನು ಹತ್ತಿಸ್ತಾ ಮ್ಯಾಕೆ ನೋಡಿ ಮೇಲ್ಗಡೆ ಅಂತ. ನನ್ನ ಮೇಲ್ಗಡೆಗೆ ಹತ್ತಿಸ್ಬಿಟ್ಟು ಏಣಿ ಕೆಳಗೆ ಕೆಳಗ್ಬಿಟ್ಟ, ಇದೇ ಕೆಳಗೊಂದಲ್ಲ ಅಮ್ಮ ನಿಧಾನ ನಡ್ಕೊ ನಡ್ಕೊ ಶೀಟ್ ಮೇಲೆ ಹೋಗಿ ನೋಡ್ತೀನಿ, ಅಣ್ಣ ಹೆಣಕಿರೋ ಥರ ಬಿದ್ದಿದ್ದು. ಅಲ್ಲಿಂದ ಕ್ರಾಸ್ ಬಂದು ಬೀಗ ತೆಗೆದ್ಬಿಟ್ಟು ಓಡೋದನ್ನು ಸರ್, ನಾನು ಈ ಕಡೆ ಕೂಡಾಕ್ಬಿಟ್ರೆ ಕಿಳಿ ಕಿಳಿಯಕ್ಕೆ ಹೋಯ್ತಲ್ಲ, ಮ್ಯಾಕ್ ಹತ್ತಕ್ಕೆ ಹೋಯ್ತಲ್ಲ, ಹಂಗೆ ಮಾಡ್ಬಿಟ್ಟ. ನನ್ನ ತಂಗಿ ಓಡ್ ಬಂದು ಈ ಕಡೆ ಡೋರ್ ತೆಗ್ದು ಒಳಗೆ ಕರ್ಕೊಂಡು ಅಷ್ಟೊತ್ತಿಗೆ ಹೊಡ್ದು ಸಹಿಸ್ಬಿಟ್ಟಿದೆ ಸರ್. ಇಲ್ಲೆಲ್ಲ ಏಟು ಬಾಯಿಯೆಲ್ಲ ಊದ್ಕೊಂಡದೆ ಸರ್, ಈ ಕುತ್ತೋಳಿ ಸರ್ ಕುತ್ತೋಳಿ ಕೆಳಗಡೆ. ಹೌದು ಸರ್.